ಆರು ತಿಂಗಳು ಮಾತ್ರ ಇರತಕ್ಕಂಥದ್ದು ಲೋಕಸಭಾ ಚುನಾವಣೆಗೆ. ನೀವಷ್ಟೇ ಅಲ್ಲ, ಅನೇಕರು ನಿವೃತ್ತಿಯನ್ನು ತೆಗೆದುಕೊಂಡಿದ್ದಾರೆ, ಒಂದಷ್ಟು ಜನ ಅನಾರೋಗ್ಯದ ಸಮಸ್ಯೆ. ಸೊ ಈ ಸಂದರ್ಭದಲ್ಲಿ ಹೊಸ ಯುವ ಮುಖಗಳು ಬರಬೇಕು ಅನ್ನೋಂಥದ್ದು, ವಿಧಾನಸಭೆಯಲ್ಲೂ ಕೂಡ ಅಂಥದ್ದೇ ಒಂದು ಹೊಸ ಒಂದು ಪ್ರತಿಭೆಗಳಿಗೆ ಅವಕಾಶವನ್ನು ಮಾಡಿಕೊಟ್ರು. ಸೊ ಈಗ ಲೋಕಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ನಿಮ್ಮ ಕ್ಷೇತ್ರದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳಿದ್ದಾರಾ, ಮತ್ತು ಹುಡುಕುವಂಥ ಪ್ರಯತ್ನ ಏನಾದರೂ ಹೈಕಮಾಂಡ್ ಮಾಡಿದ್ಯಾ ಅಂತ? ಸರ್, ಇದೆಲ್ಲ ಕೇಂದ್ರಕ್ಕೆ ಬಿಟ್ಟದ್ದು. ಆದರೆ ಇಂಥ ಅಭ್ಯರ್ಥಿ ಆದರೆ ಒಳ್ಳೆಯದು ಅಂತ ಹೇಳುವಂಥದ್ದನ್ನು ನಾವು ಹೇಳಲಿಕ್ಕೆ ನಮಗೆ ಅಧಿಕಾರ ಇದೆ. ಈಗಾಗಲೇ ಒಂದಷ್ಟು ಒಂದು ಡಜನ್ ಕ್ಯಾಂಡಿಡೇಟ್ಗಳು ಬ್ಯಾಂಗ್ಳೂರು ನಾರ್ತಿಗೆ ಅಪೇಕ್ಷೆ ಪಟ್ಟು ನನ್ನಲ್ಲಿ ಕೂಡ ಪ್ರಸ್ತಾಪ ಮಾಡಿದವರು ಒಂದು 6-7 ಜನ ಪ್ರಸ್ತಾಪ ಮಾಡಿದ್ದಾರೆ. ದೊಡ್ಡ ದೊಡ್ಡ ನಾಯಕರು ಪ್ರಸ್ತಾಪ ಮಾಡಿದ್ದಾರೆ. ನೀವು ನಿಲ್ಲದಿದ್ದರೆ ನಾವು ನಮಗೊಂದು ಅವಕಾಶ ಕೊಡಿ ಅಂತ ಹೇಳುವಂಥದ್ದನ್ನು ಈಗಾಗಲೇ ನನ್ನಲ್ಲಿ ಭಾರಿ ಜನ ಬಂದು ಕೇಳಿದ್ದಾರೆ. ನಾನು ಹೇಳಿದ್ದೇನೆ, ಇದರ ಬಗ್ಗೆ ನಾನೇನು ಮಾತಾಡಲ್ಲ, ಇದರ ಬಗ್ಗೆ ನಿಮ್ಮ ಹೆಸರುಗಳನ್ನು ಎಲ್ಲೆಲ್ಲಿ ಹೇಳಬೇಕೋ ಅಲ್ಲಿ ಹೇಳುವಂಥದ್ದನ್ನು ಹೇಳ್ತೇವೆ. ಅಲ್ಟಿಮೇಟ್ ತೀರ್ಮಾನ ರಾಜ್ಯದ ಕೋರ್ ಕಮಿಟಿ, ಅದಕ್ಕೆ ಅಲ್ಲಿ. ಆದ ಕಾರಣ ನಾನು ನನ್ನ 20-30 ವರ್ಷದ ರಾಜಕೀಯ ಇತಿಹಾಸದಲ್ಲಿ ಪಕ್ಷದ ಜವಾಬ್ದಾರಿಗೆ ಇಂಥವನೇ ಆಗಬೇಕು ಅಂತ ಹೆಸರು ಹೇಳಿಲ್ಲ, ಪಕ್ಷದಲ್ಲಿ ಇಂಥವನಿಗೆ ಸೀಟ್ ಕೊಡಿ ಅಂತ ಹೇಳಲಿಲ್ಲ. ಒಂದು 4-5 ಜನ ಇದ್ದರೆ ಇಂಥವನು ಬೆಟರ್ ಅಂತ ಹೇಳುವಂಥದ್ದನ್ನು ಮಾತ್ರ ಹೇಳಿದ್ದೇನೆ ಹೊರತು ಇವತ್ತು ರಾಜಕಾರಣದಲ್ಲಿ ನನ್ನವರು ನಾನು ಹೇಳಿದವರು ಅಂತ ಹೇಳುವಂಥ ಭಾವನೆ ಇತ್ತು. ನಾನು ಆ ದಾರಿಯಲ್ಲಿ ಯಾವತ್ತೂ ಹೋಗಿಲ್ಲ. ಇಲ್ಲಿ ಯಾರನ್ನು ಅವರು ಕೊಡ್ತಾರೋ ಅವರ ಹಿಂದೆ ಓಡಾಟ ಮಾಡಿ ಗೆಲ್ಲಿಸಿಕೊಡುವ ಜವಾಬ್ದಾರಿ ನಂದು. ಕಳೆದ ಬಾರಿ 4 ಸ್ಥಾನ ಇತ್ತು ನಮಗೆ, ಈ ಬಾರಿ 1 ಜಾಸ್ತಿ ಮಾಡಿಕೊಂಡಿದ್ದೇವೆ. ಇಡೀ ರಾಜ್ಯದಲ್ಲಿ ನಮಗೆ ಹಿನ್ನಡೆ ಆದರೂ ಬೆಂಗಳೂರು ಉತ್ತರದಲ್ಲಿ 1 ಜಾಸ್ತಿ ಮಾಡಿಕೊಂಡಿದ್ದೇವೆ. ನಾನೇ ಸ್ವಯಂ ತಿಂಗಳುಗಟ್ಟಲೆ ಮನೆ ಮನೆಗೆ ಅಲ್ಲಿ ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ನಂದು ಅದರಲ್ಲಿ ದೊಡ್ಡ ಶೇರ್ ಇದೆ ಅಂತೇಳಿ, ದಾಸರಳ್ಳಿ ಗೆಲುವಿನಲ್ಲಿ ನಂದು ದೊಡ್ಡ ಶೇರ್ ಇದೆ ಅಂತೇಳಿ ನಾನು ಎಲ್ಲಿ ಬೇಕಾದ್ರೂ ಹೇಳಬಲ್ಲೆ. ಇಷ್ಟರವರೆಗೆ ಹೇಳಿಕೊಳ್ಳಿಲ್ಲ, ಈಗ ನಾನು ಖಂಡಿತವಾಗಿ ಖಡಾಖಂಡಿತವಾಗಿ ಹೇಳಬಲ್ಲೆ. ನಮ್ಮ ಬ್ಯಾಟರಾಯನಪುರ ಮತ್ತು ಹೆಬ್ಬಾಳ ಗೆಲ್ತಾ ಇದ್ದೆವು, ನಮ್ಮದೇ ಆಂತರಿಕವಾದಂಥ ಕಚ್ಚಾಟಗಳಿಂದಾಗಿ. ಅದನ್ನು ನಮ್ಮ ರಾಜ್ಯ ನಾಯಕರು ಕೇಂದ್ರ ನಾಯಕರು ಪರಿಹಾರ ಮಾಡಲಿಲ್ಲ. ನಾನು ಹೇಳಿದ ಮೇಲೆ ಕೂಡ ಅದು ಮಾಡ್ತಿದ್ರೆ 8-7 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಬೆಂಗಳೂರು ಉತ್ತರದಲ್ಲಿ ಗೆಲ್ತಾ ಇತ್ತು. ಆದ ಕಾರಣ ಯಾರೇ ಅಭ್ಯರ್ಥಿ ಕೊಡಲಿ, ಸ್ವಲ್ಪ ದಿನ ಮುಂಚಿತವಾಗಿ ಕೊಡಬೇಕು, ಅವರನ್ನು ಓಡಾಟ ಮಾಡಿಸಿ ಅವರ ಪರವಾಗಿ ನಿಂತು ನಾನೇ ಅಭ್ಯರ್ಥಿ ಅಂತ ಹೇಳುವಂಥದ್ದನ್ನು ಬಿಂಬಿಸಿ ಅವರನ್ನು ಗೆಲ್ಲಿಸುವ ಜವಾಬ್ದಾರಿ ನಂದಿದೆ. ಪ್ರತಿಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.